ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿವೈರಲ್ ಎಲ್ಲಾ ಪ್ರಾಪರ್ಟೀಸ್ ಎಲ್ಲಾರಿಗೂ ಗೊತ್ತು. ಈ ಬೇವಿನ ಬೀಜಗಳನ್ನ ಕೂಡ ಚರ್ಮದ ಕಾಯಿಲೆಗಳಲ್ಲಿ ಉಪಯೋಗಿಸ್ಬೋದು. ಬೇವಿನ ಎಲೆ ಎಲ್ಲ ನಾವ್ ಹೇಳಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ, ಅಮ್ಮ ಅದಾಗ ತಟ್ಟಿ ಇಡಕ್ಕೆ ಇದು ಜ್ವರ ಇದ್ದಾಗ ಉಪಯೋಗಿಸ್ತೀವಿ, ಬೇವಿನ ಚಕ್ಕೆ ಕಷಾಯ ಕುಡಿದಿರೋದು ನಾವೇನು ಮಾತ್ರೆಗಳೇ ತಗೊಂಡಿಲ್ಲ ಅಂತ 70 ವರ್ಷದ ಮೇಲೆ ಅವ್ರು ಹೇಳ್ತಾರೆ. ಆದ್ರೆ ಆ ಈ ಇನ್ನು ಚಿಕ್ಕವ್ರು ಹೇಳ್ತಾರಲ್ಲ ಅವ್ರಿಗೆ ಒಂಥರ, ಈ ಗೂಗಲ್ ನಲ್ಲಿ ಬೇವಿನ ಮರ ನೋಡಿದೀವಿ ಅಂತಾರೆ ಕೆಲವರು. ಈ ರೀತಿನೂ ಇರುತ್ತೆ ಅಂದ್ರೆ ಯಾವ ರೇಂಜ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳೋದು. ಆತರ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಇದು ಬೇವಿನ ಮರ, ಇದು ಬೇವಿನ ಬೀಜ, ಇದರಿಂದ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ. ಈ ಬೇವಿನ ಎಳೆ ಚಿಗುರು ಇರುತ್ತಲ್ಲ ಅದು ಕೂಡ ಅಲರ್ಜಿಗಳಲ್ಲಿ ತುಂಬಾ ಚೆನ್ನಾಗಿ ಈ ಅಡಿಗೆಗೆ ಉಪಯೋಗಿಸ್ಬೋದು. ಸಣ್ಣದಾಗಿ ಕಟ್ ಮಾಡಿ ರೊಟ್ಟಿಗಳೆಲ್ಲ ಹಾಕ್ಬೋದು. ಅದು ತುಂಬಾ ಕಹಿ ಇರೋದಿಲ್ಲ. ಬೇವಿನ ಚಿಗುರು, ಎಳೆ ಚಿಗುರು, ಎಳೆ ಚಿಗುರು ತುಂಬಾ ಒಳ್ಳೇದು. ನಿಮ್ಗೆಲ್ಲಾರಿಗೂ ಗೊತ್ತಲ್ವಾ, ಯುಗಾದಿ ಹಬ್ಬದಲ್ಲಿ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಸರ್ವ ಅರಿಷ್ಟ ವಿನಾಶಾಯ, ಸರ್ವ ಅರಿಷ್ಟ ವಿನಾಶಾಯ ನಿಮ್ಮ ಕಂತಳ ಭಕ್ಷಣ ಅಂತ ಹೇಳಿದ್ರು. ಸೊ ಒಂದ್ ವರ್ಷದವರೆಗೆ ನಮ್ಗೆ ಇಮ್ಯುನಿಟಿ ಕೊಡುತ್ತೆ ಅಂತಂದ್ರೆ ಒಂದು ದಿವಸಕ್ಕೆ ಬೇವಿನ ಸೇವನೆ ಅದರ ಮುಖ್ಯ ಪ್ರಾಮುಖ್ಯತೆ ಎಷ್ಟಿರ್ಬೇಕು ಅಂತ ನಾವು ಗಮನಿಸಿ ಆ ಪ್ರಾಮುಖ್ಯತೆಯನ್ನ ಇಲ್ಲಿ ಹೈಲೈಟ್ ಮಾಡ್ಬೇಕಾಗುತ್ತೆ.